ಗದಗ ಜಿಲ್ಲೆಯ ಕದಡಿ ಗ್ರಾಮದಲ್ಲಿ ನಿನ್ನೆ ಶ್ರೀ ನೀಲಾಂಬಿಕಾ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ನೀಲಾಂಬಿಕಾ ನಾಟ್ಯ ಹಾಗೂ ಗ್ರಾಮೀಣ ಸೇವಾ ಸಂಘ ಕದಡಿ ಇವರು ಮಹಾಜನತೆಗೆ ಅರ್ಪಿಸುವ ಉಚಿತವಾದ 86ನೇ ಕಲಾಕುಸುಮವನ್ನು ಆಚರಿಸಲಾಯಿತು. ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾತ್ಮೆ ಎಂಬ ಸುಂದರ ಆಧ್ಯಾತ್ಮಿಕ ನಾಟಕದ ಒಂದು ದಿವ್ಯ ಸಾನ್ನಿಧ್ಯ ಶ್ರೀ ಶಿವಶಾಂಭವೀರ ಶರಣರು ಕೊಪ್ಪಳದ ಗವಿಸಿದ್ದೇಶ್ವರ ಶಾಖಾ ಮಠ ಹೂವಿನ ಅಡಗಲಿಯವರು ಭಾಗವಹಿಸಿದರು ಮತ್ತು ಉದ್ಘಾಟನೆಯು ಶ್ರೀ ಮಹದೇವಯ್ಯ ಸ್ವಾಮಿಗಳು ನೀಲಮ್ಮನ ಮಠ ಇವರಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಕದಡಿ ಗ್ರಾಮದ ಶ್ರೀ ಗೋಜನೂರವರ ಕಿಲೆಯಲ್ಲಿ ಗ್ರಾಮದ ಕಲಾವಿದರಿಂದ ನಡೆಸಿದ ಕಾರ್ಯಕ್ರಮ ಪ್ರೇಕ್ಷಕರ ತನು ಮನ ಸೂರೆಗೊಳಿಸಿತು. ಈ ನಾಟಕವನ್ನು ಸತತ 30 ವರ್ಷಗಳಿಂದ ಶ್ರೀ ವಿರೂಪಾಕ್ಷಪ್ಪ ದತ್ತುರಗಿಯವರು ಮಾರ್ಗದರ್ಶನದಲ್ಲಿ ಜರುಗುವ ಈ ಕಲಾಕುಸುಮವು ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಿಗೂ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ನಾಟಕ ಅಂದುಕೊಳ್ಳೇನೆ ಅನ್ಕೊಂಡೆ, ಗದ್ದಲವೋ ಗದ್ದಲ, ಒಂದು ಮದುವೆ ಮತ್ತು ನಾಟಕ, ಸ್ವಾಮಿಗಳ ಆಶೀರ್ವಚನ ಆಗೋದಿಲ್ಲ ಅಲ್ಲಿ. ಸಿಟಿ ಹೊಡೆಯೋದೇನೋ, ಇನ್ನೊಂದೇನೋ ಇನ್ನೊಂದೇನೋ ಇರ್ತೈತೆ, ಎಕ್ಸ್ ವೈ ಜೆಡ್. ಅದಕ್ಕೆ ನಮ್ಮ ಏಮನಗೌಡರಿಗೆ ನಾನು ಅನ್ಕೊಂತ ಬಂದಿದ್ದೆ, ನಾನು ನಾಟಕ ಅಂದರೆ ಇವೆಲ್ಲ ಎಲ್ಲ ಒಂದೇ ಥರದ ನಾಟಕ ಇರ್ತಾವೆ ಅಂತ ತಿಳ್ಕೊಂಡಿದ್ದೆ. ಒಂದೇ ಊರು ಒಂದೇ ಊರಿನಲ್ಲಿ ಅದೇ ಥರದ ನಾಟಕ ಮ್ಯಾಳ ಇರ್ತೈತೆ ಅಂತ ತಿಳ್ಕೊಂಡೆ. ಆದ್ರೆ ಇದು ಗವಿಸಿದ್ದಪ್ಪನ ನಾಟಕ ಹೇಗಿದೆ ಅಂತಂದ್ರೆ, ಕೊಪ್ಪಳದ ಗವಿಸಿದ್ದೇಶ್ವರನೇ ಕದಡಿಯೊಳಗೆ ವಾಸವಾಗಿದ್ದಾನೆ ಅನ್ನುವಂಥ, ಇಷ್ಟು ನಿಶಬ್ದ ನೋಡಿರ್ತಕ್ಕಂಥ ಊರು ಅಂತಂದ್ರೆ, ಪ್ರಪ್ರಥಮವಾಗಿ ನನ್ನ ಇತಿಹಾಸದೊಳಗ ನಾಟಕವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಂಥವ್ರು ಇಷ್ಟು ಸಮಾಧಾನದ ಊರು ಅಂತಂದ್ರೆ ಅದು ಕದಡಿ ಗ್ರಾಮದೊಳಗೆ ಅನ್ನುವಂಥದ್ದನ್ನು ಭಾಳ ಖುಷಿಯಿಂದ ಹೇಳಿ, ಯಾಕಂದರೆ ಇಷ್ಟು ಭಾಳ ಖುಷಿ ಆಯ್ತು. ನಾನು ಬೇರೆ ಬೇರೆ ಎಲ್ಲ ಕಡೆನೂ ಹೋಗಿದ್ದೀನಿ ನಾಟಕಗಳಿಗೆ, ಅವ್ರ ಪರಿಸ್ಥಿತಿನ ಭಾಳ ಕಷ್ಟ ಇರ್ತದೆ. ಸ್ವಾಮಿಗಳು ಒಂದೊಂದು ಶೆಲಿ ಹೊಡಿತಿರ್ತಾವೆ ನೋಡೋದಕ್ಕೆ, ಆ ಕಡೆ ತೊಟ್ಲು ಈ ಕಡೆ ತೊಟ್ಲು, ತೊಟ್ಲು ಅಂದ್ರೆ ಗೊತ್ತಾಗುತ್ತಲ್ಲ ನಿಮಗೆ. ಆದರೆ ಇಷ್ಟು ಪ್ರಶಾಂತವಾಗಿ ಕುತ್ಕೊಂಡು ಮತ್ತು ಚೆನ್ನ ನಿರೂಪಣೆ ಮಾಡಿದ್ರು ನಮ್ಮ ಯಜಮಾನರು, ಭಾಳ ಸರಳ ಭಾಳ ಅಂದರೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ಕಲಿಸಿದ ಗುರುಗಳು ನಮ್ಮ ವಿರೂಪಾಕ್ಷಪ್ಪ ದತ್ತುರಗಿ ಅವರಿಗೆ ಈ ಕೀರ್ತಿ ಸಲ್ತತೆ ಅನ್ನುವಂಥದ್ದು, ಅಶಿಸ್ತು ಆ ವಿನಯತೆ. ಒಂದು ಊರಿನ ಕೀರ್ತಿ ಬರಬೇಕಾದ್ರೆ, ಒಂದು ಮನೆಯ ಕೀರ್ತಿ ಬರಬೇಕಾದ್ರೆ, ಆ ಮನೆಯ ಯಜಮಾನನ ಭಾಳ ಪರಿಸರ ಚೆನ್ನಾಗಿರಬೇಕು. ನಾವು ಈಗ ಏಮನಗೌಡ್ರ ಮನೆ ಪಾದ ಪೂಜೆ ಹೋಯ್ತೀವಿ, ಆ ಮನೆ ಪರಿಸರ ಅದು ಭಾಳ ಮುಖ್ಯ ಇರ್ತದೆ. ಹಂಗೆ ಊರಿನ ಕೀರ್ತಿ ಬರಬೇಕಾದ್ರೆ ಆ ಊರಿನ ಪರಿಸರ ಭಾಳ ಮುಖ್ಯ ಅನ್ನುವಂಥದ್ದು. ಮತ್ತು ಮೇಲಾಗಿ ಈ ಭಾಗದೊಳಗೆ ಎಷ್ಟು ಕ್ರಿಯಾಶೀಲ ಶರಣರು ಆಗಿದ್ದಾರೆ ಅಂತಂದರೆ, ಬಹುಶಃ ಕಾಲಜ್ಞಾನವನ್ನೇ ಅರಿತು, ಕಾಲಜ್ಞಾನದ ವಿಚಾರಗಳನ್ನೇ ತಿಳಿದು, ಕಾಲಜ್ಞಾನ ಬ್ರಹ್ಮರಾಗಿ ನಡೆದಾಡುವ ದೇವರಾಗಿ ಹೋದಂಥವರು ಚನ್ನವೀರ ಶರಣರು ಆಗಿ ಹೋಗಿದ್ದಾರೆ ಅಂತಂದರೆ ಈ ಮಣ್ಣಿನ ಗುಣ ಆಗಿದೆ ಅನ್ನುವಂಥದ್ದು. ಮತ್ತು ಅಷ್ಟೇ ಅಲ್ಲ, ನೀಲಾಂಬಿಕೆಯೂ ಸಹಿತ ಕಾಲಜ್ಞಾನ ಐತಿ, ಆಕೆ ವಚನಗಳನ್ನು ಬರೀತಾಳೆ, ಕಾಲಜ್ಞಾನದ ವಚನಗಳು ಅನ್ನುವಂಥದ್ದನ್ನು ಬರೀತಾಳೆ. ಮತ್ತು ಸ್ವರವಚನಗಳು ಅನ್ನುವಂಥದ್ದು ಬರ್ತವೆ ಹಾಡುಗಳಲ್ಲಿ, ನೋಡು 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 ಲಿಂಗವಿ, ಗುರುಬಸವಯ್ಯನವರು ಮಾಡಿದ ಆಟವ, ಹೀಗೆಲ್ಲ ವಚನಗಳನ್ನು ನಾವು ಕಾಣ್ತೀವಿ ಅನ್ನುವಂಥದ್ದು. ಸುಮಾರು 200ಕ್ಕೂ ಹೆಚ್ಚು ವಚನಗಳನ್ನು ಕಾಣ್ತೀವಿ ಅನ್ನುವಂಥದ್ದು. ಕಲ್ಯಾಣದ ನೀಲಮ್ಮ ಮುಂದೆ ಆಕೆಯ ಹೆಸರಿನಲ್ಲಿ ಕೊಡೆಕಲ್ ನೀಲಮ್ಮ, ಕುರುಗೋಡು ನೀಲಮ್ಮ, ಹೀಗೆ ಅನೇಕ ವಿಧ ವಿಧವಾಗಿ. ನಾನು ನಾಟಕ ಅಂದುಕೊಳ್ಳೇನೆ ಅನ್ಕೊಂಡೆ, ಗದ್ದಲವೋ ಗದ್ದಲ, ಒಂದು ಮದುವೆ ಮತ್ತು ನಾಟಕ, ಸ್ವಾಮಿಗಳ ಆಶೀರ್ವಚನ ಆಗೋದಿಲ್ಲ ಅಲ್ಲಿ. ಸಿಟಿ ಹೊಡೆಯೋದೇನೋ ಇನ್ನೊಂದೇನೋ ಇನ್ನೊಂದೇನೋ ಇರ್ತೈತೆ, ಎಕ್ಸ್ ವೈ ಜೆಡ್. ಅದಕ್ಕೆ ನಮ್ಮ ಏಮನಗೌಡರಿಗೆ ನಾನು ಅನ್ಕೊಂತ ಬಂದಿದ್ದೆ, ನಾನು ನಾಟಕ ಅಂದರೆ ಇವೆಲ್ಲ ಎಲ್ಲ ಒಂದೇ ಥರದ ನಾಟಕ ಇರ್ತಾವೆ ಅಂತ ತಿಳ್ಕೊಂಡಿದ್ದೆ. ಒಂದೇ ಊರು ಒಂದೇ ಊರಿನಲ್ಲಿ ಅದೇ ಥರದ ನಾಟಕ ಮ್ಯಾಳ ಇರ್ತೈತೆ ಅಂತ ತಿಳ್ಕೊಂಡೆ. ಆದರೆ ಇದು ಗವಿಸಿದ್ದಪ್ಪನ ನಾಟಕ ಹೇಗಿದೆ ಅಂತಂದರೆ,
ಕೊಪ್ಪಳದ ಗವಿಸಿದ್ದೇಶ್ವರನೇ ಕದಡಿಯೊಳಗೆ ವಾಸವಾಗಿದ್ದಾನೆ ಅನ್ನುವಂಥದ್ದು. ಇಷ್ಟು ನಿಶಬ್ದ ನೋಡಿರ್ತಕ್ಕಂಥ ಊರು ಅಂತಂದರೆ, ಪ್ರಪ್ರಥಮವಾಗಿ ನನ್ನ ಇತಿಹಾಸದೊಳಗೆ ನಾಟಕವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಂಥವ್ರು ಇಷ್ಟು ಸಮಾಧಾನದ ಊರು ಅಂತಂದರೆ ಅದು ಕದಡಿ ಗ್ರಾಮದೊಳಗೆ ಅನ್ನುವಂಥದ್ದನ್ನು ಭಾಳ ಖುಷಿಯಿಂದ ಹೇಳಿ. ಯಾಕಂದರೆ ಇಷ್ಟು ಭಾಳ ಖುಷಿ ಆಯ್ತು, ನಾನು ಬೇರೆ ಬೇರೆ ಎಲ್ಲ ಕಡೆನೂ ಹೋಗಿದ್ದೀನಿ ನಾಟಕಗಳಿಗೆ, ಅವ್ರ ಪರಿಸ್ಥಿತಿನ ಭಾಳ ಕಷ್ಟ ಇರ್ತದೆ. ಸ್ವಾಮಿಗಳು ಒಂದೊಂದು ಶೆಲಿ ಹೊಡಿತಿರ್ತಾವೆ ನೋಡೋದಕ್ಕೆ, ಆ ಕಡೆ ತೊಟ್ಲೋ ಈ ಕಡೆ ತೊಟ್ಲೋ, ತೊಟ್ಲ ಅಂದ್ರೆ ಗೊತ್ತಾಗುತ್ತಲ್ಲ ನಿಮ್ಗೆ. ಆದ್ರೆ ಇಷ್ಟು ಪ್ರಶಾಂತವಾಗಿ ಕುತ್ಕೊಂಡು ಮತ್ತೆ ಚೆನ್ನ ನಿರೂಪಣೆ ಮಾಡಿದ್ರು ನಮ್ಮ ಯಜಮಾನ್ರು. ಬಹಳ ಸರಳ, ಬಹಳ ಅಂದ್ರೆ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ಕಲಿಸಿದ ಗುರುಗಳು ನಮ್ಮ ವಿರೂಪಾಕ್ಷಪ್ಪ ದುತ್ತರಿಗೆ ಅವರಿಗೆ ಈ ಕೀರ್ತಿ ಸಲ್ತತೆ ಅನ್ನುವಂಥದ್ದು, ಅಶಿಸ್ತು, ಆ ವಿನಯತೆ. ಒಂದು ಊರಿನ ಕೀರ್ತಿ ಬರಬೇಕಾದ್ರೆ, ಒಂದು ಮನೆಯ ಕೀರ್ತಿ ಬರಬೇಕಾದ್ರೆ, ಆ ಮನೆಯ ಯಜಮಾನನ ಬಹಳ ಪರಿಸರ ಚೆನ್ನಾಗಿರಬೇಕು. ನಾವು ಈಗ ಏಮನ್ಗೌಡ್ರ ಮನೆ ಪಾತ್ ಪೂಜೆ ಹೋಯ್ತೀವಿ, ಆ ಮನೆ ಪರಿಸರ ಅದು ಬಹಳ ಮುಖ್ಯ ಇರ್ತದೆ. ಹಂಗೆ ಊರಿನ ಕೀರ್ತಿ ಬರಬೇಕಾದ್ರೆ ಆ ಊರಿನ ಪರಿಸರ ಬಹಳ ಮುಖ್ಯ ಅನ್ನುವಂಥದ್ದು. ಮತ್ತು ಮೇಲಾಗಿ ಈ ಭಾಗದೊಳಗೆ ಎಷ್ಟು ಕ್ರಿಯಾಶೀಲ ಶರಣರು ಆಗಿ ಹೋಗಿದ್ದಾರೆ ಅಂತಂದರೆ, ಬಹುಶಃ ಕಾಲಜ್ಞಾನವನ್ನೇ ಅರಿತು, ಕಾಲಜ್ಞಾನದ ವಿಚಾರಗಳನ್ನೇ ತಿಳಿದು, ಕಾಲಜ್ಞಾನ ಬ್ರಹ್ಮರಾಗಿ ನಡೆದಾಡೋ ದೇವರಾಗಿ ಹೋದಂಥವರು ಚೆನ್ನವೀರ ಶರಣರು ಆಗಿ ಹೋಗಿದ್ದಾರೆ ಅಂತಂದರೆ ಈ ಮಣ್ಣಿನ ಗುಣ ಆಗಿದೆ ಅನ್ನುವಂಥದ್ದು. ಮತ್ತು ಅಷ್ಟೇ ಅಲ್ಲ, ನೀಲಾಂಬಿಕೆಯೂ ಸಹಿತ ಕಾಲಜ್ಞಾನ. ಆಕೆ ಆಕೆ ವಚನಗಳನ್ನು ಬರೀತಾಳೆ, ಕಾಲಜ್ಞಾನದ ವಚನಗಳು ಅನ್ನುವಂಥದ್ದನ್ನು ಬರೀತಾಳೆ. ಮತ್ತು ಸ್ವರವಚನಗಳು ಅನ್ನುವಂಥದ್ದು ಬರ್ತಾಳೆ ಹಾಡುಗಳಲ್ಲಿ. ನೋಡು 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 ಲಿಂಗವಿ, ಗುರುಬಸವಯ್ಯನವರು ಮಾಡಿದ ಆಟವ, ಹೀಗೆಲ್ಲ ವಚನಗಳನ್ನು ನಾವು ಕಾಣ್ತೀವಿ ಅನ್ನುವಂಥದ್ದು ಸುಮಾರು.